राष्ट्रीय हेद्दारी 66 ब्रह्मावरदल्लि इरुव अल्प स्वल्प कामगारिय सर्विस रस्तेयल्लि नडेदाडुव जागदल्लि चरंडिगे मुच्चलु माडलाद चप्पडिगळु एल्लेंदरल्लि बायि तेरेदुकोंडिद्दु सार्वजनिकरिगे तीरा तोंदरेयन्नुंटुमाडुत्ता इवे। ಇಲ್ಲಿನ ಸಿಟಿ ಸೆಂಟರ್ ಬಳಿಯಿಂದ ಧರ್ಮಾವರಂ ತನಕದ ಎರಡು ಭಾಗದಲ್ಲಿ ಸರ್ವಿಸ್ ರಸ್ತೆಯ ಬದಿಯಲ್ಲಿ ನೀರು ಹೋಗಲು ಚರಂಡಿ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಚರಂಡಿಯಲ್ಲಿ ನೀರಿನ ಜೊತೆ ಕಸ ಕಡ್ಡಿಗಳು ಸಿಲುಕಿದಾಗ ತೆಗೆಯಲು ಮಾಡಲಾದ ಮುಚ್ಚಳ ಬಹುತೇಕ ಕಡೆಯಲ್ಲಿ ತೆರೆದುಕೊಂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಮೂರು ಪ್ರಾಥಮಿಕ, ಮೂರು ಪ್ರೌಢ ಮತ್ತು ಮೂರು ಪದವಿ ಪೂರ್ವ ಮತ್ತು ಒಂದು ಪದವಿ ಕಾಲೇಜು ಇದೇ ವ್ಯಾಪ್ತಿಯಲ್ಲಿದ್ದು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಜನ ಕಚೇರಿಗಳಿಗೆ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಬೆನ್ನು ಮೂಳೆಗೆ ಏಟಾಗಿದೆ. ಅದೇ ರೀತಿಯಾಗಲಿ ಗಾಯಗೊಂಡವರು ಹಲವರಿದ್ದಾರೆ. ರಾತ್ರಿ ಹೊತ್ತು ಕೆಲವೆಡೆಯಲ್ಲಿ ಬೆಳಕು ಕೂಡ ಇಲ್ಲವಾಗಿದ್ದು ಬಿದ್ದವರು ಎದ್ದವರ ಲೆಕ್ಕವೇ ಇಲ್ಲದಂತಾಗಿದೆ. ನಿರ್ಮಲಾ ಹೈಸ್ಕೂಲ್, ಕ್ಷೇಮಧಾಮ ಆಸ್ಪತ್ರೆ, ನಗರದ ಮಧ್ಯಭಾಗವೆನಿಸಿದ ರೋಟರಿ ಸಮಾಜ ಭವನ, ಸಮುದಾಯ ಆರೋಗ್ಯ ಕೇಂದ್ರ, ಇನ್ನೊಂದು ಭಾಗವಾದ ಅರಣ್ಯ ಇಲಾಖೆಯ ಕ್ವಾರ್ಟರ್ಸ್ ಬಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅಂಚೆ ಕಚೇರಿ ಮತ್ತು ಹೋಲಿ ಫ್ಯಾಮಿಲಿ ಚರ್ಚ್ ಬಳಿ ಬಹುತೇಕ ಭಾಗದ ನೀರು ಹರಿದು ಹೋಗುವ ಚರಂಡಿಯೊಂದು ತೆರೆದ ಬಾವಿಯಂತಿದೆ. ಬಾವಿ ತೆರೆದುಕೊಂಡಿರುವಲ್ಲಿ ಕೆಲವೊಂದು ಭಾಗದಲ್ಲಿ ಜನರು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಬೇಡದ ವಸ್ತುಗಳನ್ನು ಮತ್ತು ತ್ಯಾಜ್ಯಗಳನ್ನು ಕೂಡ ಎಸೆದಿರುವುದು ಕಂಡು ಬರ್ತಾ ಇದೆ. ಹೆದ್ದಾರಿ ಕಾಮಗಾರಿ ಗುತ್ತಿಗೆ ಪಡೆದುಕೊಂಡ ಸಂಸ್ಥೆ ಕೇವಲ ಟೋಲ್ ಸಂಗ್ರಹದ ವಸೂಲಿ ಮಾತ್ರ ಮಾಡುವುದಲ್ಲ, ರಸ್ತೆ ನಡುವೆ ಬೆಳೆಸಿದ ಹೂ ಗಿಡಗಳ ನಿರ್ವಹಣೆ, ಮರಳಿನ ತೆರವು ಮಾಡಿದಂತೆ ಸಾರ್ವಜನಿಕ ಜೀವಕ್ಕೆ ಅಪಾಯ ತರುವ ಇಂತಹ ತೆರೆದಂತಹ ಚರಂಡಿಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದೇ ರೀತಿಯಾಗಿ ಜಿಲ್ಲೆಯ ಹಲವು ಕಡೆಗಳಲ್ಲೂ ಕೂಡ ಇಂತಹದೇ ಸಮಸ್ಯೆಗಳು ಕಂಡು ಬರ್ತಾ ಇವೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಎರಡು ಬದಿಗಳಲ್ಲಿ, ಅದರಲ್ಲೂ ಫ್ಲೈಓವರ್ ಇರುವಂತಹ ಕಡೆಗಳಲ್ಲಿ ಮತ್ತು ಇನ್ನಿತರ ಕಡೆಗಳಲ್ಲಿ ಸರ್ವಿಸ್ ರಸ್ತೆಗಳನ್ನು ಮಾಡಲಾಗುತ್ತೆ. ನಗರದ ಮುಖ್ಯ ಭಾಗಗಳು, ಪಟ್ಟಣಗಳಿರುವಂಥ ಪ್ರದೇಶದಲ್ಲಿ ಬಹುತೇಕ ಹೆದ್ದಾರಿಯ ಎರಡು ಬದಿಗಳಲ್ಲಿ ಸರ್ವಿಸ್ ರಸ್ತೆಗಳು ಇರ್ತವೆ. ಇಂತಹ ಪ್ರದೇಶದಲ್ಲಿ ಈ ರೀತಿ ಅಪೂರ್ಣವಾಗಿರುವಂತಹ ಕಾಮಗಾರಿಗಳು ಅಪಾಯವನ್ನು ತಂದೊಡ್ತವೆ. ಜೊತೆಗೆ ಇನ್ನು ಒಂದು ತಿಂಗಳು, ಒಂದೂವರೆ ತಿಂಗಳು ಒಳಗಾಗಿ ಮಳೆಗಾಲ ಬರೋದರಿಂದ ಇಂತಹ ಚರಂಡಿಗಳಲ್ಲಿ ತುಂಬಿದ ನೀರು ರಸ್ತೆಯಲ್ಲಿ ಹರಿಯೋದಕ್ಕೆ ಆರಂಭ ಆಗುತ್ತೆ. ಅದೇ ಸಂದರ್ಭದಲ್ಲಿ ಇನ್ನು ಜೂನ್ ತಿಂಗಳಲ್ಲಿ ಶಾಲೆ ಆರಂಭ ಆಗುತ್ತೆ. ಅದು ಈ ಬಾರಿ ಹೇಳಿದ ಪ್ರಕಾರ May 16 ಶಾಲೆ ಆರಂಭ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಮಳೆಯೂ ಕೂಡ ಬಂದರೆ ಶಾಲೆಗೆ ಹೋಗುವಂತಹ ಮಕ್ಕಳು ಈ ಒಂದು ಅಪೂರ್ಣವಾದಂತಹ ಕಾಮಗಾರಿ ಅಥವಾ ತೆರೆದಂತಹ ಚರಂಡಿ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ಅಪಾಯಗಳು ಎದುರಾಗುವಂಥ ಸಾಧ್ಯತೆಗಳಿವೆ. ಸುಮಾರು ಈಗ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೇವೆ, ಸುಮಾರು ಒಂದು 25-30 ಕಡೆಗಳಲ್ಲಿ ಈ ರೀತಿ ತೆರೆದಂತಹ ಚರಂಡಿ ಇದೆ. ಅಲ್ಲಲ್ಲಿ ಸ್ಲ್ಯಾಪ್ಗಳನ್ನು ಎಬ್ಬಿಸಲಾಗಿದೆ ಕಸಗಡ್ಡಿ ತುಂಬಿದನ್ನೋ ಕಾರಣಕ್ಕೆ ಅಥವಾ ಯಾವುದೋ ರಿಪೇರಿ ಕಾರಣದಿಂದ ಅಲ್ಲಿ ಇರುವಂಥ ಸ್ಲ್ಯಾಪ್ಗಳನ್ನು ಕಟ್ ಮಾಡಿದ್ದಾರೆ. ಸ್ಲ್ಯಾಬ್ಗಳನ್ನು ಕಟ್ ಮಾಡಿದಾಗ ಇನ್ನೊಂದಷ್ಟು ಜನ ಅದಕ್ಕೆ ಕಸ ತುಂಬಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಚರಂಡಿ ನೀರಿನ ವ್ಯವಸ್ಥಾಪಕವಾದಂಥ ಒಂದು ಹರಿವಿಗೆ ಬೇಕಾಗಿ ಅಥವಾ ವ್ಯವಸ್ಥಿತ ಹರಿವಿಗೆ ಬೇಕಾಗಿ ಏನು ಮಾಡಿದ್ದಾರೆ ಆ ವ್ಯವಸ್ಥೆಗಳೇ ಒಟ್ಟಾರೆಯಾಗಿ ಅಪಾಯದ ಮುನ್ಸೂಚನೆಯನ್ನು ನೀಡ್ತಾ ಇವೆ. ಇದು ರಾಷ್ಟ್ರೀಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗೆ ಈ ಸೈಡ್ನಿಂದ ರೋಡ್ ಕೊಟ್ಟಿದ್ದಾರೆ, ಆ ರೋಡಿಗೆ ಅಂತ ಸರ್ವಿಸ್ ರೋಡ್ ಅಂತ ಹೇಳ್ತಾರೆ. ಅದಕ್ಕೆ ಅದರ ಬದಲಿಗೆ ಜನರು ಏನು ಮಾಡ್ತಾರೆ, ಅದರ ಚರಂಡಿ ವ್ಯವಸ್ಥೆ ಉಂಟು, ಅದರ ಮೇಲೆ ಚಪ್ಪಡಿ ಇಟ್ಟಿದ್ದಾರೆ. ಆದರೆ ಕೆಲವು ಕಡೆಯಲ್ಲಿ ಚಪ್ಪಡಿ ಇಲ್ಲ, ಇಲ್ದಿದ್ರೂ ರಾತ್ರಿ ಜನರು ದಿವಸಕ್ಕೆ ಸಾಲ ಮಕ್ಕಳೆಲ್ಲ ಇದ್ರ ಮೇಲಿಂದ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗುವಾಗ ಕೆಲವು ಸಲ ಕಾಲು ತೆಗೆದು ಇಡುವುದು ದಂಡೆ ಮೇಲೆ ಇಡ್ತಾರೆ.
ಅದು ಸ್ಲಿಪ್ ಆಗಿ ಕೆಳಗೆ ಬಿದ್ದರೂ ಬಿದ್ದರೂ ಬೀಳ್ತಾರೆ ಮತ್ತು ಅಲ್ಲಿ ರಸ್ತೆ ಚರಂಡಿ ಚಪ್ಪಡಿ ಓಪನ್ ಇದ್ದರಿಂದ ಜನರು ಕಸ ತಂದು ಕೂಡ ಹಾಕ್ತಾರೆ.